ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ ಸಾರ್ಥಿ ಹೇಳಿ ಕಳಿಸ್ಬೇಕು ನಿನಗೆ. ನಾಲ್ಕು ದಿನದಿಂದ ಹುಚ್ಚಿನ ತರಹ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗಿದ್ದೆ? ಎಲ್ಲೂ ಇಲ್ಲ. ಊರಲ್ಲಿ ಇರ್ಲಿಲ್ವಾ? ಇದ್ದೆ. ಮತ್ತೆ ಮನೆ ಹತ್ರ ಬಂದೆ, ಇಲ್ಲ ಅಂದರು. ನಾಡು ಹತ್ರ ಹೇಳಿ ಕಳಿಸಿದ್ದೆ, ಅವನಂದ ನಿನಗೆ ಹೇಳಿದ್ದೀನಿ ಅಂತ. ನೀನು ಈಗ ಬರ್ತೀಯ, ಬೆಳಗ್ಗೆ ಬರ್ತೀಯ, ಮಧ್ಯಾಹ್ನಕ್ಕೆ, ಸಂಜೆಗೆ, ನಾಳೆಗೆ ಬರ್ತೀಯ? ನನಗೆ ಕಾದೇ ಕಾದೆ. ನೀನೆಲ್ಲಯ್ಯ ನಾಪತ್ತೆ? ವಿಷಯ ಏನು ಹೇಳಿ. ಮುಖ್ಯವಾದ ವಿಷಯ ಏನು? ನೀನು ತಪ್ಪು ತಿಳ್ಕೋಬಾರ್ದು. ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ಅಂದ್ಕೋಬಾರ್ದು. ಇಲ್ಲ ಹೇಳಿ. ನಾನು ನಿನಗೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೆ. ನನ್ನ ಮಗ ಶ್ರೀನಿವಾಸನ ಆಸ್ತಿಯ ವಿವರಗಳನ್ನು ಕೊಟ್ಟಿದ್ದೆ. ಅದನ್ನು ವಾಪಸ್ ಕೊಡೋಕ್ಕಾಗತ್ತಾ? ಕೊಡ್ತೀಯ? ಏನು ಸುಮ್ಮನೆ ನಿಂತೆ? ಯಾಕೆ ಬೇಕಿತ್ತ? ಹ್ಞೂ, ಈಗ ಅದು ನನ್ನ ಹತ್ರ ಇಲ್ಲ. ಅಂದರೆ ನೀವು ನನ್ನ ತಪ್ಪು ತಿಳ್ಕೋಬೇಡಿ. ಅದನ್ನು ನಾನು ಯಾರಿಗೂ ತಲುಪಿಸಿದ್ದೀನಿ. ಶ್ರೀನಿವಾಸನ ಬಗ್ಗೆ ದ್ವೇಷ ಇತ್ತು. ಅವನು ಕದ್ದ ಕಾಸಿನ ಅಹಂಕಾರದಲ್ಲಿ ಎಲ್ರಿಗೂ ಸಮಸ್ಯೆ ಆಗ್ತಿದ್ದಾನೆ ಅನ್ನಿಸ್ತು. ಕಥೆಗಳಲ್ಲಿ ಓದಿದ್ದೆ, ಸಿನಿಮಾಗಳಲ್ಲಿ ನೋಡಿದ್ದೆ, ಪುರಾಣಗಳಲ್ಲಿ ಓದಿದ್ದೆ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ ಕರ್ತವ್ಯ ಅಂತ ಭಾವಿಸ್ತೆ. ಅವನಿಗೆ ತೊಂದರೆ ಮಾಡು, ಸಾಧ್ಯವಾದರೆ ಅವನನ್ನು ದಮನ ಮಾಡು, ಆ ಭಾವದಲ್ಲಿ ನಿನಗೆ ಆ ದಾಖಲೆಗಳನ್ನು ಕೊಟ್ಟೆ. ಈಗೇನಾಯಿತು? ಈಗ ಅರ್ಥವಾಗಿದೆ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರ ರಕ್ಷಣೆ ನನ್ನ ಕೆಲಸ ಅಲ್ಲ, ದೇವರ ಕೆಲಸ. ಮನುಷ್ಯರ ಕೆಲಸ ಏನು ಹೇಳು? ಮನುಷ್ಯರ ತರಹ ಬದುಕೋದು, ದೇವರಾಗೋದಲ್ಲ. ಈಗ ನನ್ನ ಹೆಂಡತಿ ಅವನ ಮನೆಯಲ್ಲೇ ಇದ್ದಾಳೆ. ಅವಳಿಗೆ ಮಂಡಿ ನೋವಿತ್ತು, ಆಪರೇಷನ್ ಮಾಡಿಸಿ ಚಿಪ್ಪು ಬದಲಿಸಿದಾರಂತೆ. ಖರ್ಚಾಗಿದೆ, ಅದನ್ನು ಅವನೇ ಮಾಡಿದ್ದಾನೆ. ನೋಡಿಕೊಳ್ಳೋಕ್ಕೆ ಜನ ಬೇಕು, ಸೌಕರ್ಯಗಳು ಬೇಕು, ಅದೆಲ್ಲ ಆಗತ್ತೆ.
ನಿಮ್ಮ ಮಗನಿಗೆ ತೊಂದರೆ ಆಗೋದು ಬೇಡ ಅಂತೀರಾ? ಸ್ಮೃತಿ ಬಂದಿದ್ಲು, ಅವಳಂತಾಳೆ, ಅವಳು ಶ್ರೀನಿವಾಸನ ವಿರುದ್ಧ ನಿಂತರೆ ಅವನು ಸಮಸ್ಯೆ ಆಗ್ತಾನೆ. ಅವಳ ಗಂಡನ ಪುಸ್ತಲಾಯಿಸಿ ಪ್ರಣತಿ ಮೇಲೆ ಹಕ್ಕು ಕೇಳೋ ಹಾಗೆ ಮಾಡ್ತಾನೆ. ಅವಳಿಗೆ ಸಮಸ್ಯೆ ಆಗಲ್ವಾ? ಮಾನವಾಗಿ ಬದುಕಲಿಲ್ಲ ಅವಳು. ಮಾನವಾಗಿರುವಂಥ ಬೇರೆಯವರಿಗೆ ಹೇಳೋಕ್ಕಾಗಲ್ಲ ಅಲ್ಲ. ಈಗೇನು ಮಾಡುವಂತೀರಾ? ಈಗ ಹೆಂಡತಿ ಅವನ ಜೊತೆ ಇದ್ದಾಳೆ, ಸ್ಮೃತಿನೂ ಅಲ್ಲೇ ವಾಲ್ತಾಳೆ. ವೆಂಕಟೇಶ ಮುಕುಂದನಿಗೂ ಅವನಿಂದ ಸಹಾಯ ಆಗತ್ತೆ, ಅಲ್ಲಿಗೆ ಅವ್ರಿಗೂ ಅವನೇ ಸೂಕ್ತ. ಹೊಡೆದಾಡಿದರೆ ನಾನೊಬ್ಬ ಹೊಡೆದಾಡಬೇಕು. ಅವನಿಗೆ ಬುದ್ಧಿ ಬರಬಹುದು, ಅದರ ಸಮಾಜ ತಿದ್ದುಕೊಳ್ಳುತ್ತೆ. ಸಮಾಜನೇ ತಿದ್ದದೆ ಸಂತತಿ ತಿದ್ದಕ್ಕಾಗತ್ತ? ಅದಕ್ಕೆ ತಿದ್ದೋದು ದೇವರ ಕೆಲಸ, ಮನುಷ್ಯಂದಲ್ಲ. ಸಾಧ್ಯವಾದರೆ ಅವನು ತಿದ್ದಲಿ. ಆ ದಾಖಲೆಗಳನ್ನು ವಾಪಸ್ ಕೊಡು, ನಾನು ಅವುಗಳನ್ನು ಶ್ರೀನಿವಾಸನಿಗೆ ತಲುಪಿಸ್ತೀನಿ. ಯಜಮಾನ್ರೇ, ಏನು ಒಂದು ಸತ್ಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಹ್ಞೂ, ತಿದ್ದೋದು ದೇವ್ರ ಕೆಲಸ, ಮನುಷ್ಯಂದಲ್ಲ ಅನ್ನೋ ಸತ್ಯ ನಿಮಗಿಂತ ಮೊದಲೇ ನಾನು ಅರ್ಥ ಮಾಡಿಕೊಂಡೆ. ನಿಮ್ಮ ಮಗನಿಗೆ ಅನುಮಾನ ಇತ್ತು, ಕರೆಸಿದ್ರು, ಹಣದ ಆಸೆ ಇತ್ತು, ಅವರಿಗೆ ಸತ್ಯ ಹೇಳಿದೆ. ಅವರಂದ್ರು ಸರ್ಕಾರ ಏನು ರಿವಾರ್ಡ್ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ನಾನೇ ಕೊಡ್ತೀನಿ, ನನಗೆ ದಾಖಲೆಗಳನ್ನ ಕೊಡು ಅಂತ. ಒಂದು ಕ್ಷಣ ಯೋಚನೆ ಮಾಡಿದೆ, ಮನುಷ್ಯನಾಗ್ಲ ದೇವರಾಗ್ಲ ದೇವರಾಗೋ ಯೋಗ್ಯತೆ ಇಲ್ಲ ಅನ್ನಿಸ್ತು. ಮನುಷ್ಯನಾದೆ, ಹಣ ತಗೊಂಡೆ, ದಾಖಲೆ ಕೊಟ್ಟೆ. ಈಗೇನು ಮಾಡಿ? ದೇವರಿಗೆ ಕಿರೀಟ ಮಾಡಿಸು, ಕಲ್ಯಾಣೋತ್ಸವ ಮಾಡಿಸು, ಊರಿನವ್ರನ್ನೆಲ್ಲ ಕರೆಸಿ ಊಟ ಹಾಕಿಸು. ಇಲ್ಲಿ ನೀನು ಉದ್ಧಾರ ಆಗಲ್ವೋ? ದೇವರೇ ಅವನ ಅಸ್ತಿತ್ವಕ್ಕೆ ಕಳ್ಳರನ್ನ ನೆಚ್ಚಿಕೊಂಡ ಮೇಲೆ ತಿದ್ದು ಶಿಕ್ಷಿಸೋ ಶಕ್ತಿ ಅವನಿಗೂ ಉಳಿದಿಲ್ಲ. ಪ್ರಳಯವಾಗಬೇಕು, ಎಲ್ಲ ನಾಶವಾಗಬೇಕು. ಈಗಿರೋ ಎಲ್ಲ ದೇವರುಗಳು ಸತ್ತರೆ ಕಾಯೋ ದೇವರು ಹುಟ್ಟಬಹುದು, ಶಿಕ್ಷಿಸೋ ದೇವರು ಉದ್ಭವಿಸಬಹುದು. ಹೋಗ. ಯಾಕೆ ಸೋತ್ರಿ? ಏನು ಮಾಡ್ಬೋದಿತ್ತು ಹೇಳು. ಮುಂದುವರಿಬೇಕಿತ್ತು, ಮಿಕ್ಕವರಿಗೆ ಪಾಠವಾಗ್ತಿತ್ತು. ಅಪ್ಪ ಕರ್ಣನ ಹತ್ರ ದಾಖಲೆಗಳನ್ನು ಕೊಟ್ಟಿದ್ರು,
ಅವನ ಮೂಲಕ ಸಮಸ್ಯೆ ಆಗಲಿ ಅನ್ನೋ ಆಸೆ. ಸಂಜೆ ಅಣ್ಣನ ಮನೆಗೆ ಹೋಗ್ತೀನಿ, ಅಮ್ಮನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಹೋದ್ರಿ ಕದ್ದ ಹಣದಲ್ಲಿ ಮಗ ಆ್ಯಪಲ್ ತಂದಿಡ್ತಾನೆ, ಮಗಳು ಸಿಪ್ಪೆ ತೆಗೆದು ತಿನ್ನಿಸ್ತಾಳೆ. ಸ್ವರ್ಗ, ಸ್ವರ್ಗ. ಯಾಕೆ ಸೋತ್ರಿ? ಏನು ಮಾಡ್ಬೋದಿತ್ತು ಹೇಳು. ಮುಂದುವರಿಬೇಕಿತ್ತು, ಮಿಕ್ಕವರಿಗೆ ಪಾಠವಾಗ್ತಿತ್ತು. ಅಪ್ಪ ಕರ್ಣನ ಹತ್ರ ದಾಖಲೆಗಳನ್ನು ಕೊಟ್ಟಿದ್ರು, ಅವನ ಮೂಲಕ ಸಮಸ್ಯೆ ಆಗಲಿ ಅನ್ನೋ ಆಸೆ. ಅಣ್ಣ ಬುದ್ಧಿವಂತ, ಕರ್ಣನ ಸಂಪರ್ಕ ಬೆಳೆಸ್ದ, ಹಣ ಕೊಟ್ಟು ಆ ದಾಖಲೆಗಳನ್ನು ಕೈಗೆ ತಗೊಂಡ. ರಶ್ಮಿಗೆ ಏನು ಎತ್ತ ಗೊತ್ತಿಲ್ಲ. ವಕೀಲರು ಅಂದರೆ ನ್ಯಾಯವಾದಿಗಳು ಅಂತಾಳೆ, ಪೊಲೀಸ್ನವರು ಅಂದರೆ ಕಾನೂನು ಪರಿಪಾಲಕರು ಅಂತಾಳೆ, ಡಾಕ್ಟರ್ಸ್ ಅಂದರೆ ಸೇವಾ ಮನೋಭಾವ ಅಂತಾಳೆ. ಎಲ್ಲರೂ ಹಾಗಿರಲೇಬೇಕು ಅಂತಿಲ್ವಲ್ಲ. ಅವಳ ಫ್ರೆಂಡ್ ಅಪ್ಪ ಪೊಲೀಸ್ ಇಲಾಖೆಯಲ್ಲಿದ್ದರಂತೆ, ಅವರಿಗೆ ದಾಖಲೆಗಳನ್ನು ಕೊಟ್ಟು ತಲುಪಿಸೋ ಜಾಗಕ್ಕೆ ತಲುಪಿಸಿ ಅಂದ್ಲಂತೆ. ಅವರು ತಲುಪಿಸೋ ಜಾಗಕ್ಕೆ ತಲುಪಿಸಿದ್ರು ಅಂದರೆ ಅಣ್ಣನಿಗೆ ತಲುಪಿಸಿ ಅವರ ಮಗಳ ಮದುವೆ ಖರ್ಚು ಹೊಂಚ್ಕೊಂಡ್ರಂತೆ. ಇದೆಲ್ಲದರ ಮಧ್ಯೆ ನಾನು ಹೊಡೆದಾಡೇ ಆಡ್ತೀನಿ ಅಂತ ನಿರ್ಧರಿಸಿದ್ದೆ. ಪ್ರಣತಿ ಸಮಸ್ಯೆ ಮತ್ತೆ ನಿಮ್ಮ ಅಮ್ಮನ ಸಮಸ್ಯೆ ಕಾಡಿ ಸುಮ್ಮನಾದ್ರಿ. ಅದನ್ನು ಅನುಭವಿಸಿಯೇ ಹೊಡೆದಾಡೋದು ಅಂದ್ಕೊಂಡಿದ್ದೆ. ಮತ್ತೆ ಕೆಲಸಕ್ಕೆ ಕುತ್ತು ತರ್ತಾನೆ, ಸಂಬಳ ಇರಲ್ಲ, ಬೇರೆ ಕೆಲಸ ಹುಡುಕಬೇಕು. ಸೇವೆಗೆ ಅಂತ ನಿಂತಿರೋ ಚಾರಿಟಬಲ್ ಆರ್ಗನೈಸೇಷನ್ಸೇ ಕಳ್ಳ ಲೆಕ್ಕ ಕೊಡತ್ವೆ. ನನ್ನಂಥ ಪ್ರಾಮಾಣಿಕಳಿಗೆ ಅವಕಾಶ ಆಗಲ್ಲ. ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ಅಂಥ ವ್ಯತ್ಯಾಸ ಏನಿಲ್ಲ. ಆನೆಯನ್ನ ಹೇಗೆ ಪಳಗಿಸ್ತಾರೆ ಹೇಳು? ಕೆಡ್ಡಾಗೆ ಕೆಡುತ್ತಾರೆ, ಕಟ್ಟಿ ಹಾಕಿ ಸ್ವಾತಂತ್ರ್ಯ ತಿಂತಾರೆ, ಉಪವಾಸ ಇಡ್ತಾರೆ. ಅಂಥ ಅಗಾಧವಾದ ಪ್ರಾಣಿ ಒಂದು ಹೊತ್ತಿನ ಊಟಕ್ಕೆ ಒಬ್ಬ ಮನುಷ್ಯ ಹೇಳಿದ್ದು ಕೇಳತ್ತೆ. ನನ್ನ ಕತೆ ಕೇಳು. ತಿನ್ನೋ ಅನ್ನಕ್ಕೆ ಸಮಸ್ಯೆ ಆಗಬಹುದು ಅನ್ನಿಸ್ತು, ಹಸಿವಿಗೆ ಹೆದರಿದೆ. ಅಮ್ಮ ಮಗಳಿಗೆ ಸಮಸ್ಯೆ ಆಗಬಹುದು ಅನ್ನಿಸ್ತು, ರಕ್ತ ಸ್ವಂತ ರಕ್ತಕ್ಕೆ ಹೆದರಿದೆ. ಸ್ವಂತ ರಕ್ತ ಹರಿಸೋ
ಸಂಕಟಕ್ಕೆ ಹೆದರುತ್ತೆ. ಅಲ್ಲಿಗೆ ಸಂಧಾನ ಅಂತ ನಿರ್ಧರಿಸಿ ಆಯ್ತಾ? ಸಂಧಾನ ಅಂತಲ್ಲ, ಸದ್ಯಕ್ಕೆ ಸುಮ್ಮನಿದ್ದೀನಿ. ಸರ್ಕಾರದ ಕೆಲಸದಲ್ಲೇ ಇದ್ದು ಮುಳ್ಳಾಗಿ ಕಾಡ್ತಿದ್ದೀನಿ. ನೋಡೋಣ, ಅನುಕೂಲ ವಾತಾವರಣ ಬಂದರೆ ಮತ್ತೆ ಹೊಡೆದಾಡ್ತೀನಿ. ನಿಂದೇನು? ಏನು ಬೇಕು ಕೇಳು, ಕೊಡ್ತೀನಿ ಅಂದ. ನೀನೇನೂ ಬೇಡ ಅಂದ್ಯಾ? ಸದ್ಯಕ್ಕೆ ಕೆಲಸವಿಲ್ಲ, ತಕ್ಷಣಕ್ಕೆ ಸಿಗತ್ತಾ ಅದು ಗೊತ್ತಿಲ್ಲ. ನಿಂದೇನು? ವಿಚ್ಛೇದನ ಪತ್ರಗಳಿಗೆ ಸಹಿ ಆಯಿತು, ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀನಿ. ಮುಕುಂದ ಸಮಸ್ಯೆ ಮಾಡ್ಲಿಲ್ವಾ? ಇಲ್ಲ. ನಿನಗೇನು ಕೊಡ್ತಾನಂತೆ? ಏನು ಕೊಡಬೇಕು? ಬದುಕಿಗೆ ಹಣ. ಈಗ ಒಂದು ಮನೆ ಇದೆ, ಫ್ಲ್ಯಾಟ್ ಬೇರೆ ಆಗಿರಬೇಕು, ಅದರಲ್ಲಿ ಪಾಲು. ಏನು ಬೇಕು ಕೇಳು, ಕೊಡ್ತೀನಿ ಅಂದ. ನೀನೇನೂ ಬೇಡ ಅಂದ್ಯಾ? ಸದ್ಯಕ್ಕೆ ಕೆಲಸವಿಲ್ಲ, ತಕ್ಷಣಕ್ಕೆ ಸಿಗತ್ತಾ ಅದು ಗೊತ್ತಿಲ್ಲ. ಬದುಕಿಗೆ ಏನೇ ಮಾಡ್ತೀಯಾ? ಕೇಳಿ ತಗೊಳ್ಳೋದಲ್ವಾ? ಹಸುವಾಗಿ ನಿಂತರೆ ಗೌರವಿಸ್ತಾರೆ, ಪೂಜೆ ಮಾಡ್ತಾರೆ, ಇದೆಲ್ಲ ನಂಬಿಕೆ ಕಣೆ. ಹಾಲು ಕರ್ಕೋತಾರೆ, ಸಗಣಿ ಬಾಚ್ಕೋತಾರೆ, ಹೊಟ್ಟೆಗೆ ಹಾಕಲ್ಲ. ಪ್ರಯೋಜನವಿಲ್ಲದಾಗ ಕಸಾಯಿಗೆ ದಬ್ಬಿ ಅಲ್ಲೂ ಕಾಸು ತಿಂತಾರೆ. ನಾನು ಕೇಳಬೇಕು ಅಂತಾನೆ ಅಂದ್ಕೊಂಡೆ, ಅವನೇ ಕೇಳ್ದ. ನಿನಗೇನು ಬೇಕು ಕೇಳು, ಕೊಡ್ತೀನಿ ಅಂತ. ಆದರೆ ನಾನು ಹೇಗೆ ಕೇಳಲಿ? ನನಗೆ ನೀನೇ ಬೇಕು ಅಂತ. ಮೇಲೆ ಏನು ಕೇಳಿ ತಗೊಳ್ಳಿ, ಬಿಟ್ಟೆ. ಸದ್ಯಕ್ಕೆ ಊರಲ್ಲಿರ್ತೀನಿ, ಮಾವ ಸಾಕ್ತೀನಿ ಅಂದಿದ್ದಾರೆ. ಮನೇಲಿದ್ದು ಅಡುಗೆ ಮಾಡಿ ಹಾಕ್ತೀನಿ. ಸಾಧ್ಯವಾದರೆ ಅಲ್ಲಿ ಮಕ್ಕಳಿಗೆ ನಾನು ಕಲಿತ ವಿದ್ಯೆನ ಹೇಳ್ಕೊಡ್ತೀನಿ. ರಶ್ಮಿ, ಪ್ರಣತಿ, ವರ್ಷ ಅಲ್ಲಿರ್ತಾರೆ, ಅವರ ಅವಶ್ಯಕತೆಗಳನ್ನ ನೋಡ್ಕೋತೀನಿ.
ಮತ್ತೆ ಈ ನಗರದ ಕಡೆ ಬರಲ್ಲ. ತಿನ್ನೋ ಎರಡು ಹಿಡಿ ಅನ್ನಕ್ಕೆ, ದಕ್ಕೋ ಎರಡು ನಿಮಿಷದ ಸುಖಕ್ಕೆ ಗುರುತು ಪರಿಚಯನೇ ಇಲ್ಲದೆ ಇರೋ ರಾಕ್ಷಸರ ತೊತ್ತಾಗಿ ಬದುಕುವ ಅವಶ್ಯಕತೆ ಇಲ್ಲ. ದೇವರನ್ನ ನಂಬ್ತೀರಾ? ಯಾಕೆ? ಪ್ರತ್ಯಕ್ಷ ಆಗ್ತಾನೆ, ಬೇಡದ್ರೆ ವರ ಕೊಡ್ತಾನೆ. ಇದ್ದವರ ದೇವರು ಇಲ್ಲದವರ ಪ್ರಯೋಜನಕ್ಕೆ ಬರಲ್ಲ. ಉಳ್ಳವರ ದೇವರು, ಕಳ್ಳರ ದೇವರು, ಲಂಪಟರ ದೇವರು, ಆ ದೇವರು ಅವರನ್ನೇ ಕಾಯ್ತಾನೆ, ಅವರಿಗೆ ವರ ಕೊಡ್ತಾನೆ. ನನಗೆ ನಿನಗೆ ಪ್ರಯೋಜನಕ್ಕೆ ಬರಲ್ಲ. ಪೊಯೆಟಿಕ್ ಜಸ್ಟಿಸ್ ಅಂತಾರೆ, ದುಷ್ಟ ಶಿಕ್ಷೆ ಆಗತ್ತೆ, ಶಿಷ್ಟರ ರಕ್ಷಣೆ ಆಗತ್ತೆ. ಆ ಥರದ್ದೊಂದು ಇಲ್ವೇ? ಅದು ಇಲ್ಲದವರ, ಅಶಕ್ತರ ಆಶಯ. ಪುಣ್ಯಕ್ಕೆ ಮೋಕ್ಷ ಮತ್ತದೆ ಕೈಲಾಗದವರ, ಪಾಪಿಗಳಲ್ಲದವರ ಆಶಯ. ಮನುಷ್ಯ ಮನಃ ಪರಿವರ್ತನೆ ಆಗಿ ಬದಲಾಗೋದು ಸಾಧ್ಯನೇ ಇಲ್ಲ, ಅದು ಅಶಕ್ತರ ಆಶಯ. ಉಳ್ಳವರು ನನಸಲ್ಲಿ ಎಲ್ಲ ಅನುಭವಿಸಿ ಸಾಲದು ಅಂತ ನರಳ್ತಾರೆ. ಇಲ್ಲದವರು ಏನನ್ನೂ ಅನುಭವಿಸದೆ ಕನಸಲ್ಲಿ ಸುಖಿಸ್ತಾರೆ. ನಾನು ಮತ್ತೆ ನೀನು ಸುಖಿಗಳು. Thank you.